ನೀವು ಹೇಳಿದ್ರಿ ವಿದ್ಯಾರ್ಥಿ ಜೀವನ ತುಂಬಾ ಆರಾಮವಾದ ಸಮಯ ಅಂತ ಆದರೆ ತುಂಬಾ ಯುವ ಜನರು ಒತ್ತಡ ಖಿನ್ನತೆಗೆ ಒಳಗಾಗೋದನ್ನ ನಾವು ನೋಡ್ತೀವಿ ಹಾಗೂ ಅದರಿಂದ ಪಾರಾಗಲು ಚಟಗಳಿಗೆ ಅಂದ್ರೆ ಮದ್ಯ ಮಾದಕ ವಸ್ತುಗಳು ಅಶ್ಲೀಲತೆ ಇಂಟರ್ನೆಟ್ ಇನ್ನಿತರವುಗಳ ಮೊರೆ ಹೋಗ್ತಾರೆ ಅದರಿಂದ ಪರಿಹಾರ ಸಿಗುತ್ತೆ ಅಂತ ಇಂಟರ್ನೆಟ್ ಮಾದಕ ವಸ್ತುಗಳ ಜೊತೆ ಸೇರ್ಬಿಟ್ಟಿದೆ ಅಂತ ಗೊತ್ತಿರಲಿಲ್ಲ ನನಗೆ ಹಾಗಾಗಿ ಅವುಗಳನ್ನು ನಿಭಾಯಿಸೋದು ಹೇಗೆ ನನ್ನ ನೋಡಿ ನಾನು ಯಾವಾಗಲೂ ಮತ್ನಲ್ಲಿರ್ತೀನಿ ಯಾವತ್ತೂ ಮಾದಕ ವಸ್ತು ತಗೊಂಡಿಲ್ಲ ಆದರೆ ನೀವು ತಿಳ್ಕೊಬೇಕು ಯಾವುದೇ ಉತ್ತೇಜಕಗಳು ಏನೇ ಉತ್ತೇಜಕಗಳನ್ನು ನೀವು ಹೊರಗಿಂದ ತಗೊಂಡರೂ ಮೂಲಭೂತವಾಗಿ ಮನುಷ್ಯನ ಅನುಭವಗಳು ಎಲ್ಲ ರೀತಿಯವು ಉಂಟಾಗೋದು ಒಳಗಿಂದ ಮಾತ್ರ ಇಲ್ಲಿ ಪ್ರಶ್ನೆ ಏನು ಅಂದರೆ ನೀವು ಪುಷ್ ಇದ್ದೀರಾ ಅಥವಾ ಸೆಲ್ಫ್ ಸ್ಟಾರ್ಟಲ್ಲಿ ಇದ್ದೀರಾ ಯಾವುದು ತಂತ್ರಜ್ಞಾನದ ಪ್ರಕಾರ ಸೆಲ್ಫ್ ಸ್ಟಾರ್ಟ್ ಹಾಗಾದರೆ ನಾನು ನಿಮಗೆ ಹೇಳಿಕೊಟ್ರೆ ಒಂದು ವೇಳೆ ನಾನು ನಿಮಗೆ ಹೇಳಿಕೊಟ್ರೆ ಸುಮ್ಮನೆ ಇಲ್ಲಿ ಕೂತು ಹೇಗೆ ಸಂಪೂರ್ಣವಾಗಿ ಆನಂದವಾಗಿರಬಹುದು ಅಂತ ಕ್ಯಾಂಪಸ್ನ ಎಲ್ಲರಿಗಿಂತಲೂ ಹೆಚ್ಚು ಮತ್ತಿನಲ್ಲಿ ಅದೇ ಸಮಯದಲ್ಲಿ ಪೂರ್ತಿ ಎಚ್ಚರದಲ್ಲಿ ನೀವದನ್ನು ಕಲಿಯೋದಕ್ಕೆ ಬಯಸ್ತೀರಾ ಹ್ಞೂ ಕಲಿತೀರಾ ಪೂರ್ತಿ ಅಮಲು ಪೂರ್ತಿ ಎಚ್ಚರ ಬೇಕಾ ನಿಮಗಿದು ನೋಡಿ ನಿಮ್ಮ ಈ ಮದ್ಯ ಮಾದಕ ವಸ್ತುಗಳು ಇನ್ನೆಲ್ಲದರ ಸಮಸ್ಯೆ ನೈತಿಕತೆಯದ್ದಲ್ಲ ಸಮಸ್ಯೆ ಜೀವನದ್ದು ಯಾಕಂದರೆ ಅದು ಈ ಜೀವವನ್ನೇ ನಾಶ ಮಾಡುತ್ತೆ ಇದು ನೈತಿಕತೆ ಅಲ್ಲ ಇದು ಒಳ್ಳೆಯದು ಅದು ಕೆಟ್ಟದ್ದು ವಿಷಯ ಅಲ್ಲ ಇಲ್ಲಿ ವಿಷಯ ಏನಂದರೆ ಅದು ನಿಮ್ಮನ್ನು ಅಸಮರ್ಥರನ್ನಾಗಿ ಮಾಡುತ್ತೆ ಬಹಳ ರೀತಿಗಳಲ್ಲಿ ಒಬ್ಬ ಇಸ್ರೇಲಿ ವಿಜ್ಞಾನಿ ಸಂಶೋಧನೆ ನಡೆಸ್ತಾ ಇದ್ದ ಗಾಂಜಾ ಅಥವಾ ಕೆನಾಬಿಸ್ ಅದರ ಮೇಲೆ ಹದಿನೆಂಟು ವರ್ಷ ಅಮೆರಿಕ ಔಷಧ ಆಡಳಿತದವರು ಅವನಿಗೆ ಬಹಳ ಪ್ರಮಾಣದಲ್ಲಿ ಗಾಂಜಾ ಪೂರೈಕೆ ಮಾಡಿದರು ಅವನು ಸಂಶೋಧನೆ ನಡೆಸ್ತಾ ಹೋದ ಆದರೆ ಹದಿನೆಂಟು ವರ್ಷ ಆದರೂ ಏನೂ ಗಮನಾರ್ಹವಾದದ್ದನ್ನು ಹಿಡಿಯಲಿಲ್ಲ ಎಂಬತ್ತನೇ ದಶಕದ ಮಧ್ಯದಲ್ಲಿ ಮಾದಕ ವಸ್ತುಗಳ ವಿರುದ್ಧ ಹೋರಾಡುತ್ತಿದ್ದ ಅಮೆರಿಕ ಸಂಸ್ಥೆಗಳು ತಮ್ಮ ಹೋರಾಟದ ನೀತಿ ಬದಲಿಸಿ ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕದ ಪೂರೈಕೆದಾರರ ವಿರುದ್ಧ ಹೋರಾಡುವ ಬದಲು ರಸ್ತೆಗಿಳಿದು ಹೋರಾಡಕ್ಕೆ ನಿರ್ಧರಿಸಿದರು ಅದರ ಬಳಕೆದಾರರ ವಿರುದ್ಧ ಹಾಗಾಗಿ ಅವರಲ್ಲಿ ಯಾರೋ ಹೇಳಿದ್ರು ಇದು ಸರಿಯಲ್ಲ ನೀವು ಈ ಮನುಷ್ಯನಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗಾಂಜಾ ಕೊಡ್ತಿದ್ದೀರಿ ಅದನ್ನ ಅವ್ನು ಏನ್ ಮಾಡ್ತಿದ್ದಾನೆ ಅಂತ ಗೊತ್ತಿಲ್ಲ ಹದಿನೆಂಟು ವರ್ಷದ ಸಂಶೋಧನೆಯಲ್ಲಿ ಏನೂ ಕಂಡು ನಂತರ ಅವನು ಇಸ್ರೇಲ್ಗೆ ಹೋದ ಇಸ್ರೇಲ್ ಸರ್ಕಾರ ಅವನ ಕೆಲಸ ನೋಡಿ ಅವನಿಗೆ ದೊಡ್ಡ ಪ್ರಮಾಣದಲ್ಲಿ ಗಾಂಜಾ ಕೊಡಕ್ಕೆ ನಿರ್ಧಾರ ಮಾಡ್ತು ಮತ್ತೆ ಮೂರುವರೆ ನಾಲ್ಕು ವರ್ಷಗಳ ನಂತರ ಅವನು ಕಂಡು ಹಿಡಿದಿದ್ದೇನೆಂದ್ರೆ ಮನುಷ್ಯನ ಮೆದುಳಲ್ಲಿ ಮಿಲಿಯನ್ ಗಟ್ಟಲೆ ಕೆನಾಬಿಸ್ ಗ್ರಾಹಕಗಳಿವೆ ಅಂತ ನಂತರ ಅವನು ಈ ಪ್ರಶ್ನೆಯನ್ನು ಬೇರೆ ಬೇರೆ ಕ್ಷೇತ್ರದ ವಿಜ್ಞಾನಿಗಳಿಗೆ ಹಾಕಿದ ಮಾನವಶಾಸ್ತ್ರಜ್ಞರು ಇದನ್ನು ಪರಿಶೀಲಿಸಿ ಹೇಳಿದ್ರು ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಬಹುಶಃ ಎಲ್ಲ ಮನುಷ್ಯರು ಗಾಂಜಾ ಸೇದ್ತಾ ಇದ್ರು ಅದಕ್ಕೆ ಈ ಗ್ರಾಹಕಗಳಿವೆ ಅಂತ ಆಮೇಲೆ ಅಂದ್ರೂ ಇದು ಅಸಂಬದ್ಧ ಯಾಕಂದ್ರೆ ಜಗತ್ತಿನ ಬಹಳ ಭಾಗಗಳಲ್ಲಿ ಗಾಂಜಾ ಇರಲೇ ಇಲ್ಲ ಒಬ್ಬ ಎಸ್ಕಿಮೋನಲ್ಲಿ ಸಹ ಈ ಗ್ರಾಹಕಗಳಿವೆ ಆದರೆ ಅವನು ಈ ಥರದ್ದೇನೂ ನೋಡೇ ಇಲ್ಲ ನಂತರ ತುಂಬ ಪರಿಶೀಲನೆ ನಡೆಯಿತು ಕೊನೆಗೆ ನರವಿಜ್ಞಾನಿಗಳು ಇದನ್ನು ಹೇಳಿದರು ಏನೆಂದರೆ ಯಾವಾಗಲೂ ಮನುಷ್ಯನ ಮೆದುಳು ಕೆನಾಬಿಸ್ಗಾಗಿ ಕಾಯ್ತಾ ಇರುತ್ತೆ ಅಂದರೆ ಮಾದಕತೆ ತರಿಸೋ ವಸ್ತುಗಳಿಗಾಗಿ ಅದು ಹೊರಗಿನಿಂದ ಬರುತ್ತೆ ಅಂತಲ್ಲ ಒಳಗಿಂದಲೇ ಅದನ್ನು ಉತ್ಪಾದಿಸಬಹುದು ಅದರಿಂದಲೇ ಈ ಗ್ರಾಹಕಗಳಿವೆ ಅಂತ ಇದು ನಮ್ಗೆ ಯಾವಾಗಲೂ ಗೊತ್ತಿದ್ದ ವಿಷಯ ನಾನು ನಿಮಗೆ ತೋರಿಸ್ಬಲ್ಲೆ ನಾನಂತೂ ಹೇಗೂ ಇದ್ದೀನಿ ಆದರೆ ನನ್ನ ಕಣ್ಣು ನೋಡಿ ನಾನು ಸದಾ ಮತ್ತಲ್ಲಿರ್ತೀನಿ ಆದರೆ ಒಬ್ಬ ಎಷ್ಟು ಎಚ್ಚರವಾಗಿರ್ಬೋದು ಅಷ್ಟು ಎಚ್ಚರವಾಗೂ ಇರ್ತೀನಿ ಬದುಕಲ್ಲಿ ನಿಮಗೆ ಅಮಲು ಅನ್ನೋದು ಗೊತ್ತಿಲ್ಲ ಅಂದರೆ ನಿಮಗೆ ಸಂಪೂರ್ಣ ನಿರಾತಂಕ ಅಂದರೆ ಏನು ಅಂತ ಗೊತ್ತಾಗಲ್ಲ ನಿಮಗೆ ನಿರಾತಂಕ ಅಂದರೆ ಏನು ಅಂತ ಗೊತ್ತಿಲ್ಲದಿದ್ದರೆ ನೀವು ಬದುಕಲ್ಲಿ ಎಂದೂ ದಾಪಕಾಲು ಹಾಕಿ ನಡೆಯಲ್ಲ ನೀವು ಬರೀ ಅರ್ಧ ಹೆಜ್ಜೆ ಹಾಕಿ ನಡಿತೀರ ಯಾವಾಗಲೂ ದುಃಖದ ಭಯ ಇಲ್ಲದಾಗ ಮಾತ್ರ ತುಂಬ ಮತ್ತಿನಲ್ಲಿ ಹಾಗೂ ಪೂರ್ತಿ ಎಚ್ಚರದಲ್ಲಿರೋದ್ರಿಂದ ಮಾದಕ ವಸ್ತು ಸೇವಿಸಿ ನಿಮ್ಮ ಎಚ್ಚರ ತಪ್ಪಿಸೋದ್ರಿಂದ ಅಲ್ಲ ಆದರೆ ನಿಮ್ಮ ವ್ಯವಸ್ಥೆಯನ್ನ ಮಾನವ ಜೀವ ವ್ಯವಸ್ಥೆಯನ್ನ ಅದರ ಉಚ್ಚತಮ ಕ್ಷಮತೆಯಲ್ಲಿರಿಸೋದರಿಂದ ಈಗದು ತನ್ನಲ್ಲೇ ತಾನು ಪರಿಪೂರ್ಣ ಸದಾ ಆನಂದ ಭರಿತ ಈಗ ನೀವು ಯಾವುದರ ಬಗ್ಗೆನೂ ಚಿಂತಿಸೋದಿಲ್ಲ